ತುಮಕೂರು ನಗರದಲ್ಲಿ ಗೋವಿಂದ ರಾಜು ಅವ್ರಿಗೆ ಮುಸ್ಲಿಂ ಮತದಾರರು ಯಾಕೆ ಓಟ್ ಹಾಕ್ಬೇಕು ಅಂತ? ಸರ್, ಈಗ ಕಾಂಗ್ರೆಸ್ನಲ್ಲಿ ರಫೀಕ್ ಅಹಮದ್ ಇದ್ದಾರೆ, ಅಟಿಕಾ ಬಾಬು ಕಾಂಗ್ರೆಸ್ ಟಿಕೆಟ್ ಕೊಡಾಡ್ತಿದ್ದಾರೆ, ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಮಣೆ ಹಾಕುವಂತ ಸಾಧ್ಯತೆ, ಟಿಕೆಟ್ ಕೊಡುವಂತ ಸಾಧ್ಯತೆ ಇದೆ. ಅದನ್ನ ಬಿಟ್ಟು ಗೋವಿಂದ ರಾಜು ಯಾಕೆ JDS ಗೆ ಓಟ್ ಹಾಕ್ಬೇಕು, JDS ಯಾಕೆ ಬರ್ಬೇಕು ಮುಸ್ಲಿಂ ಮತದಾರರು ಅಂತ? ಕೋಲಾರದಲ್ಲಿ ನಿಸಾರ ಮತ್ತು ಶ್ರೀನಿವಾಸ್ ಗೌಡ ಈ ಪ್ರಶ್ನೆ ಬಂದಾಗ ಮುಸ್ಲಿಮರು ನಿಸಾರಿಗೆ ಕೊಡಲಿಲ್ಲ, ಶ್ರೀನಿವಾಸ್ ಗೌಡ ಲಾಸ್ಟ್ ಟೈಮ್ ಸಮೀರ್ ಅಹಮದ್ ನಿಂತಿದ್ರು, ಕೊಡಲಿಲ್ಲ, ಶ್ರೀನಿವಾಸ್ ಗೌಡ ಕೊಟ್ಟು ಕಲಿಸಿದ್ರು. ಮುಸ್ಲಿಂ ಸಮಾಜದ ಮತ ಎಂದು ಜಾತಿ ಆಧಾರದ ಮೇಲೆ ಹೋಗಿಲ್ಲ. ಅಟಿಕಾ ಬಾಬು ಹೇಳ್ತಾ ಇದ್ದಾರೆ ಸರ್, ಮುಸ್ಲಿಂ ಅವ್ರಿಗೆ ಅನ್ಯಾಯ ಮಾಡಿದ್ರು ಕುಮಾರಸ್ವಾಮಿ, ಆಮೇಲೆ ನೀವೇ ಅವ್ರಿಗೆ ಆಶೀರ್ವಾದ ಮಾಡಿ ಫಸ್ಟ್ ಕಳಿಸಿದ್ರು ಅಂತ ಹೇಳ್ಕೊಂಡ್ರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ JDS ಗೆ. ಈಗ ಅವರು ದೊಡ್ಡವರು, ದೊಡ್ಡವರು ಅವ್ರು ಹೇಳ್ದಾಗ ನಾವು ಹೇಳಕ್ಕಾಗತ್ತ? ನಾವು ನನಗೆ 70 ವರ್ಷ, ಈಗ ನನಗಿರೋ ದೊಡ್ಡ ಸಂಪತ್ತೇನು ಅಂತ ಹೇಳಿದ್ರೆ ನಾನು ತಗೊಳ್ತಕ್ಕಂಥ ನಿಲುವು ಮತ್ತು ನಾವು ಕೊಡ್ತಕ್ಕಂಥ ವಚನ. ನಾವು ಯಾರಿಗೂ ನಮ್ಮ ಜೀವನದಲ್ಲಿ ಮಾತು ಕೊಟ್ಟು ನಾವು ಹಿಂಜರಿಲಿಲ್ಲ. ಅದನ್ನು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲ್ ಯಾಕೆ ಜಗದೀಶ್ ಅವರು ಜೀವಂತವಾಗಿದ್ದಾರಲ್ಲ ಅವ್ರಿಗೆ ಕೇಳಿ, ಬಸವರಾಜಿಗೆ BJP MP ಇದ್ದಾರಲ್ಲ ಅವ್ರಿಗೆ ಕೇಳಿ, ನಮ್ಮ ಬಗ್ಗೆ ಏನು ಹೇಳ್ತಾರೆ ಅವರು ಅಂತ ಹೇಳಿದ್ರು. ಸರ್, CM ಇಬ್ರಾಹಿಂ ಅವ್ರ ಬಗ್ಗೆ ಮುಸ್ಲಿಂ ಮತದಾರ ಇರ್ಬೋದು, ಬೇರೆ ಸಮುದಾಯದವರು ಯಾರೂ ಕೂಡ ಒಂದಿಂಚು ಕೂಡ ಬೇರೆ ರೀತಿಯಲ್ಲಿ ಯಾವುದೇ ರೀತಿ ಮಾತಾಡ್ತಿಲ್ಲ. ತುಮಕೂರು ನಗರ ರಾಜಕೀಯದ ಬಗ್ಗೆ ತಮ್ಮಿಗೆ ನಾವು ಹೇಳ್ತಾ ಇರುವಂತದ್ದು, ಅಟಿಕಾ ಬಾಬು ಅವ್ರಿಗೆ ಯಾಕೆ ಟಿಕೆಟ್ ಮಿಸ್ ಆಯ್ತು JDS ಇಂದ? ಯಾಕೆ ಅವ್ರಿಗೆ ಪ್ರಶ್ನೆ ಉದ್ಭವ ಆಗಲ್ಲ? ಇಲ್ಲಿರ್ತಕ್ಕಂಥದ್ದು ಅವರು ಅಟಿಕಾ ಬಾಬು ಹೆಸರು JDS ಲಿಸ್ಟ್ನಾಗಿ ಇರಲಿಲ್ಲ, ಸುಮ್ಮನೆ ಹೇಳ್ಕೊಂತಿರ್ಕ ಅದನ್ನ ನಾನು ಅವ್ರಿಗೆ ಕೇಳಿ. ಸರ್, ಇನ್ನು ಒಕ್ಕಲಿಗ ಸಮುದಾಯದ ಪ್ರಮುಖ ಮುಖಂಡ ನರಸೇಗೌಡರು ಕೂಡ ಹೇಳುವಂತದ್ದು, ನಾವು ಗೋವಿಂದ ರಾಜು ಸಪೋರ್ಟ್ ಮಾಡೋದಿಲ್ಲ, ಅಟಿಕಾ ಬಾಬು ಸಪೋರ್ಟ್ ಮಾಡ್ತೀನಿ ಅಂತ, ಇದ್ರ ಬಗ್ಗೆ JDS ಪಕ್ಷ ಯಾವ ರೀತಿಯ ಕ್ರಮ ಕೈಗೊಂಡಿದೆ ಅಂತ? ಎಲ್ಲರೂ ಗೋವಿಂದ ರಾಜು ಸಪೋರ್ಟ್ ಮಾಡ್ಬಿಟ್ರೆ ಬಾಕಿ ಕ್ಯಾಂಡಿಡೇಟ್ಗಳಿಗೆ ಡಿಪಾಸಿಟ್ ಬರೋದು ಬೇಡವಾ? ಪ್ರಬಲ ಮುಖಂಡರು ಕೂಡ ಸರ್ ಪಕ್ಷದಲ್ಲಿ ಇರುವಂತವ್ರಲ್ರಿ, ಬಾಕಿ ಕ್ಯಾಂಡಿಡೇಟ್ ಡಿಪಾಸಿಟ್ ಆದ್ರೂ ಬರಬೇಕಲ್ಲ. ಅವ್ರ ಕರ್ಸೇನಾದ್ರು ಮಾತಾಡ್ತೀರಾ ಅಥವಾ ಮಾತಾಡ್ತೀರಾ ಅಂತ? ಜಿಲ್ಲಾಧ್ಯಕ್ಷರು ಇದ್ದಾರೆ, ಜಿಲ್ಲೆಯಲ್ಲಿ ಜನತಾದಳದ ಮುಖಂಡರು ಇದ್ದಾರೆ. ಅಲ್ಲ, ಇದುವರೆಗೂ JDS ಅಲ್ಲಿ ಗುರುತಿಸ್ಕೊಂಡವ್ರನ್ನೇ ಹೋಗ್ಬಿಟ್ಟು ಅಟಿಕಾ ಬಾಬು ಹತ್ರ ಗುರುತಿಸ್ಕೊತಾ ಇದ್ದಾರೆ, ಇದುವರೆಗೂ ಜಿಲ್ಲಾಧ್ಯಕ್ಷರು ಏನ್ ಕ್ರಮ ಆಗಿದೆ ಅದ್ರ ಬಗ್ಗೆ? ಸ್ವಲ್ಪ ತಡೀರಿ, ಜಿಲ್ಲಾಧ್ಯಕ್ಷರು ಇದ್ದಾರೆ, ಜಿಲ್ಲಾ ನಾಯಕರು ಇದ್ದಾರೆ, ಯಾರಿಗಾದ್ರೂ ಕರ್ಸ್ ಮಾತಾಡ್ಬೇಕು ಅಂತ ಹೇಳಿದಾಗ ಖಂಡಿತವಾಗಿಯೂ ನಾವು ಯಾರ ಹತ್ರನೂ ಮಾತಾಡೋದಕ್ಕೆ ಹಿಂಜರಿಯಲ್ಲ. ಜನತಾದಳ ತೆರೆದ ಬಾಗಿಲಿದ್ದಂಗೆ ಇದಕ್ಕೆ ಒಂದೊಂದು ದಿವಸ ಅನೇಕ ಜನ ಹೋದರೆ ವಾಪಸ್ ಬರ್ತಾ ಇದ್ದಾರೆ. ಇವತ್ತು ತುಮಕೂರಲ್ಲಿ ಎಲ್ಲ ಸ್ಥಾನಗಳಲ್ಲಿ ಜನತಾದಳ ಗೆಲ್ತಾ ಇದೆ, ಹಾಗಾಗಿ ನಮಗೆ ಕಾಂಗ್ರೆಸ್ನವರು ನಮ್ಮಲ್ಲಿ ಸಿಟ್ಟು, BJPಯವರಿಗೂ ನಮ್ಮಲ್ಲಿ ಸಿಟ್ಟು, ಚಾಲೆಂಜ್ ತಗೊಳ್ಳಿ. ಇವತ್ತು ನಾನು ಹೇಳಿದೆ, ಕುಮಾರಸ್ವಾಮಿ ಮುಂದೆ ಮುಖ್ಯಮಂತ್ರಿ ಆದರೆ ನಾನು ರಾಜಕೀಯದಿಂದ ರಿಟೈರ್ಡ್ ಆಗ್ತೀನಿ ಅಂದೆ. ಆ ಚಾಲೆಂಜ್ ಈಗ ತಯಾರಿದ್ದಾರ? ಕುಮಾರಸ್ವಾಮಿ ಇವತ್ತು ಮುಖ್ಯಮಂತ್ರಿ ಆಗ್ತಾರೆ, ಏನು ಬೇಕಾದ್ರೂ ಬೆಟ್ಟು ಕಟ್ತೀವಿ, ನೀವು ಕಟ್ಟಕ್ಕೆ ತಯಾರಿದ್ದೀರಾ? ಕಾಂಗ್ರೆಸ್ನವ್ರಿಗೆ ಸರ್ ಈ ಸವಾಲು ಎಲ್ರಿಗೂ. ಕುಮಾರಸ್ವಾಮಿ ಅವರು ಸರ್ ಪ್ರೆಸ್ ಮೀಟ್ ಸರ್, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ರಲ್ಲಿ ಎರಡನೇ ಮಾತಿಲ್ಲ, 100%. ಆಮೇಲೆ ನಮ್ದು ಒಂದೇ ಪಾರ್ಟಿ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿರೋದು, ಅವ್ರಿಗೆ ದಂಬಿದ್ರೆ ಹೇಳು ಅಂತೇಳಿ BJPಯವ್ರು ಹೇಳಿದ್ರೆ ಮುಖ್ಯಮಂತ್ರಿ ಯಾರು ಅಂತ ಕಾಂಗ್ರೆಸ್ನಲ್ಲಿ ಹೇಳ್ತಾರೆ. ಈ ಕಾಂಗ್ರೆಸ್ ಹೇಳಿದ ದಿವಸ ಒಡೆದೋಗ್ತಿದ್ರು, ಅದಕ್ಕೆ ನಾನು ರಾಹುಲ್ ಗಾಂಧಿ ಅವ್ರಿಗೆ ಅದೇ ಹೇಳಿದೆ, ಭಾರತ್ ಜೋಡೋ ಆಮೇಲೆ ಮಾಡಿ, ಫಸ್ಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಜೋಡೋ, ಇಲ್ಲಿ ಇವತ್ತು ಎಕ್ಸ್ಪ್ರೆಸ್ ಹೈವೇ ಉದ್ಘಾಟನೆ ಆಗಿದೆ, ಅದನ್ನ ಕ್ರೆಡಿಟ್ ತಗೊಳಕ್ಕೆ ರಾಷ್ಟ್ರೀಯ ಪಕ್ಷಗಳು